ಚುನಾವಣೆ ಆಯೋಗದ ನಿಯಮಗಳನ್ನು ಗಾಳಿಗೆ ತೂರಿದ ನಿಪ್ಪಾಣಿ ತಾಲೂಕಾ ಆಡಳಿತ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ ಮೀಸಲಾತಿ ಬಗ್ಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ. ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ವಾತಾವರಣ ಕಾವೇರುತ್ತಿರುವಾಗ ವಾರ್ಡ್ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದಲ್ಲಿ ಗೊಂದಲವಾಗಿರುವ ಘಟನೆ ಸಮೀಪದ ಮಮದಾಪುರ ಗ್ರಾಮದಲ್ಲಿ ನಡೆದಿದೆ. ಚುನಾವಣೆ ಆಯೋಗದ ಪ್ರಕಾರ ಡಿಸೆಂಬರ್ 17ರಂದು ನಾಮಪತ್ರ ಪರಿಶೀಲನೆ ನಡೆಯಬೇಕಾಗಿತ್ತು ಮಾತ್ರ. ನಿಪ್ಪಾಣೆ ತಾಲೂಕು ಆಡಳಿತವು ನಾಮಪತ್ರ ಪರಿಶೀಲನೆ ದಿನವೂ ಮುಂದಕ್ಕೆ ಹಾಕಿ ತಮ್ಮ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ರಾಜಕೀಯ ಪಕ್ಷದ ದಬ್ಬಾಳಿಕೆ ಹಿನ್ನೆಲೆಯಲ್ಲಿ ತಾಲೂಕಿನ ಅಧಿಕಾರಿಗಳು ಚುನಾವಣಾ ಆಯೋಗದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎಂದು ದೂರುಗಳು ಕೇಳಿಬರುತ್ತಿವೆ. ಈ ಬಗ್ಗೆ ಮಾಹಿತಿ ನೀಡಿದ ನಿಪ್ಪಾಣಿ ಮತಕ್ಷೇತ್ರದ ಯುವ ಮುಖಂಡ ಉತ್ತಮ್ ಪಾಟೀಲ್, ಮಮದಾಪುರ ಗ್ರಾಮದಲ್ಲಿ ವಾರ್ಡ್ 7ರಲ್ಲಿ ಅನುಸೂಚಿತ ಪಂಗಡ ಮಹಿಳೆಯ ಮೀಸಲಾತಿ ಪ್ರಕಟವಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮದ ಎಸ್ಟಿ ಮಹಿಳೆಯೊಬ್ಬಳು ಚುನಾವಣೆಗೆ ನಾಮಪತ್ರಕ್ಕೆ ಸಲ್ಲಿಸಿದ್ದರು. ಹೀಗಿರುವಾಗ ನಿಪ್ಪಾಣಿ ತಹಸೀಲ್ದಾರ್ ಆ ಮಹಿಳೆಯ ಮೀಸಲಾತಿ ಬಗ್ಗೆ ಆಕ್ಷೇಪ ಹೊರಡಿಸಿ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ದಬ್ಬಾಳಿಕೆಯಿಂದ ಕೊಟ್ಟ ನಾಮಪತ್ರ ಪರಿಶೀಲನೆಗಿನ ತಡೆ ಹಿಡಿದಿದ್ದಾರೆ. ನಾವು ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಚುನಾವಣಾ ಆಯೋಗಕ್ಕೂ ದೂರು ನೀಡಿದರೂ ಕೂಡ ಅವರು ಕೂಡ ಇವರಿಗೆ ಈ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಹೀಗಾಗಿ ಮೀಸಲಾತಿಯ ಮಹಿಳೆಗೆ ಅನ್ಯಾಯವಾಗುತ್ತಿದೆ. ಭಾಗದ ಶಾಸಕರು ಹಾಗೂ ಸಂಸದರ ಕೈಕೊಂಬೆಗಳಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಇವರ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಸಮಯದಲ್ಲಿ ಸರ್ವಸಾಮಾನ್ಯರಿಗೆ ಅನ್ಯಾಯವಾಗದಂತೆ ನೋಡುವ ಅಧಿಕಾರಿಗಳು ತಾಲೂಕಿನಲ್ಲಿ ಮಾತ್ರ ಶಾಸಕರ ಕೈಗೊಂಬೆಗಳಾಗಿ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಮಾತನಾಡಿ, ನಾನು ಶಾಸಕನಿರುವಾಗ 3 ಬಾರಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆದಿದೆ. ಪಂಚಾಯತ್ ಚುನಾವಣೆ ಯಾರಿಗೆ ಕೂಡ ಅನ್ಯಾಯವಾಗದಂತೆ ನಡೆದುಕೊಂಡಿದ್ದೇನೆ. ಮಾತ್ರ ಸ್ಥಳೀಯ ಶಾಸಕ ಹಾಗೂ ಸಂಸದರು ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿ ಸರ್ವಸಾಮಾನ್ಯ ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ತಮ್ಮ ರಾಜಕೀಯ ಪ್ರತಿಷ್ಠೆಗೋಸ್ಕರ ಅಧಿಕಾರಿಗಳನ್ನು ಉಪಯೋಗಿಸುತ್ತಿದ್ದಾರೆ. ಈ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಪ್ಪಾಣಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಮೇಲೆ ಕಾಂಗ್ರೆಸ್ ಜಯಭೇರಿ ಸಾಧಿಸಲಿದೆ. ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು. ವಿಷಯ ರಾಜ್ಯದಲ್ಲಿ ಸಂಪೂರ್ಣ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದ್ದಾವೆ ಗ್ರಾಮ ಪಂಚಾಯತಿದು. ಅದೇ ರೀತಿಯಾಗಿ ನಮ್ಮ ತಾಲೂಕಿನ 2ನೇ ಫೇಸ್ನಲ್ಲಿ ನಿಪ್ಪಾಣಿ ತಾಲೂಕಿಂದ ಇಲೆಕ್ಷನ್ ಇತ್ತು. ನಿನ್ನೆ ಆ್ಯಸ್ ಪರ್ ಕ್ಯಾಲೆಂಡರ್ ಡೇಟು ನಿನ್ನ ನಮ್ಮ ನಿಪ್ಪಾಣಿ ತಾಲೂಕಿನ ಮಮದಾಪುರ ಗ್ರಾಮದು ಸ್ಕ್ರೂಟ್ನಿ ನಡೀತಾ ಇತ್ತು. ಆ್ಯಸ್ ಪರ್ ಎಲ್ಲ ರೂಲ್ಸ್ ಪ್ರಕಾರ ಯಾರೋ ಅವರು ಮಾಡ್ತಾಯಿದ್ರು. ಆದರೆ ಸಡನ್ನಾಗಿ ಅವ್ರಿಗೆ ಯಾರು ಫೋನ್ ಬಂತು, ಅವ್ರು ಯಾಕೆ ತಡೆ ಹಿಡಿದ್ರು, ಇದು ಇನ್ನೂವರೆಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಆ್ಯಸ್ ಪರ್ ಇದ್ರಲ್ಲೇ ನೋಡಿದರೆ ಚುನಾವಣೆ ಇತ್ತಾಗ ನಿನ್ನೆ ಸ್ಕ್ರೂಟ್ನಿ ಆಗಬೇಕಾಗಿತ್ತು. ಆದರೆ ಅದು ಮುಂದೂಡಲಾಗಿದೆ. ಇನ್ನೂವರೆಗೆ ಇವತ್ತು 11 ಆದ್ರೂ 6 ರಿಟರ್ನಿಂಗ್ ಆಫೀಸರ್ ಪಂಚಾಯತಿಗೆ ಬಂದಿಲ್ಲ. ಇದು ಯಾಕೆ ಈ ಘಟನೆ ನಡೀತಾ ಇದೆ? ನಾವು ನಿನ್ನೆ ನೇರವಾಗಿ ತಹಸೀಲ್ದಾರ್ ಅವ್ರಿಗೂ ಕೇಳಿದೆ. ತಹಸೀಲ್ದಾರ್ ಅವರು ನಮಗೆ ಹೇಳಿದ್ರು ನನಗೇನು ಸಂಬಂಧಿಲ್ಲ, ನೀವು ಏನು ಕೇಳೋದು ಆರೋ ಅವ್ರಿಗೂ ಕೇಳ್ರಿ. ಕಾಸ್ಟ್ ಇಶ್ಯೂ ಮಾಡಿದವರು ನಮ್ಮ ತಾಲೂಕಿನ ಗ್ರೇಟ್ ಟೂ ತಹಸೀಲ್ದಾರ್ ಅಂದ ಅಭಿಷೇಕ್ ಬೊಂಗಾಳೆ ಅವರು. ದಿನಾಂಕ ನನಗೆ ಅನಿಸುತ್ತೆ 12ನೇ ತಾರೀಕು ಕಾಸ್ಟ್ ಇಶ್ಯೂ ಮಾಡಿದ್ರು. ಮತ್ತೀಗ 17ನೇ ತಾರೀಕು ಮತ್ತೆ ನಿನ್ನೆ ಅವರೇ ಆ ಕಾಸ್ಟ್ ಹಿಂದೆ ಪಡಿಬೇಕಂತೇಳಿ ಅವರ ಆದೇಶ ಹೊರಡಿಸಿದ್ರು. ಎಲ್ಲ ಕರೆಕ್ಟ್ ಇದ್ದಿ ಸರ್. ನಮ್ಮ RI ರಿಪೋರ್ಟ್ ಹಾಕಿದ ಮೇಲೆ ಅವ್ರ ಸರ್ಟಿಫಿಕೇಟ್ ಎಲ್ಲ ವೆರಿಫೈ ಮಾಡಿ ಕೊಟ್ಟಿದ್ದಾರೆ ಸರ್ಟಿಫೈ. ಇದಕ್ಕಿಂತ ಮುಂಚಿನ ಪೀರಿಯಡ್ದಾಗೂ ಅವರು ST ಕಾಸ್ಟ್ದಿಂದ ಪಂಚಾಯತ್ ಸದಸ್ಯರು. ಇದಕ್ಕೆ ಅವ್ರಿಗೆ ಏನು ಕಾರಣ ಅಂದರೆ ನಮ್ಮ ಈಗ ನಮ್ಮ ಕಡೆ ಕ್ಯಾಂಡಿಡೇಟ್ ST ಒಂದೇ ಇದ್ದ ಕಾರಣ ಅದು ಬಾಯ ಅಂದರೆ ಅನಪೋಸ್ ಆಗುತ್ತೆ ಅಂತೇಳಿ ಅವ್ರಿಗೆ ಗೊತ್ತಾಗಿದ್ದು. ಅದು ಅನಪೋಸ್ ಆದರೆ ಅವ್ರಿಗೆ ಅಸಹ್ಯ ಆಗುತ್ತೆ. ಅದಕ್ಕಾಗಿ ಈ ರೀತಿ ಅವ್ರು ವರ್ತನೆ ಮಾಡ್ತಾರೆ. ಇದು ಅವ್ರ ಆಡಳಿತ ಮಂಡಳದವರಿಗೆ ನಾನು ನೇರವಾಗಿ ಹೇಳ್ತೇನೆ. ನಮ್ಮ ಸಂಸದರು ಇರಬೇಕು, ಆಮೇಲೆ ನಮ್ಮ ಸಚಿವರಾಗಲಿ ಇವ್ರ ಶಾಸಕರಾಗಲಿ ಇವರೆಲ್ಲರಿಗೆ ಅದು ಅಸಹ್ಯ ಆಗ್ತಾ ಇದೆ. ಅದಕ್ಕಾಗಿ ಅವ್ರ ಆಫೀಸರ್ಗಳ ಮೇಲೆ ಒತ್ತಡ ತಂದು ಈ ರೀತಿ ಮಾಡ್ತಾ ಇದ್ದಾರೆ. ಶಾಸಕರು ಮತ್ತು ಸಂಸದರು ಇಬ್ಬರು ಒತ್ತಡದಿಂದ ಆಗ್ತಾ ಇದೆ. ಯಾಕಂದ್ರೆ ಅವ್ರ PA ನೇರವಾಗಿ 24/7 ಇಲ್ಲೇ ಇದ್ದಾರೆ. ಅವರು ಏನಾಗಿದ್ದ ಘಟನೆ ಫೋನ್ದಲ್ಲಿ ಮುಖಾಂತರ ಅವರಿಗೆ ಟೈಮ್ ಟು ಟೈಮ್ ಹೇಳ್ತಾ ಇದ್ದಾರೆ. ಅವರು ಆ ರೀತಿ ಅಲ್ಲಿಂದ ಅವರಿಗೆ ಫೋನ್ ಬರುತ್ತೆ, ಆ ರೀತಿ ಇಲ್ಲಿ ಆಫೀಸರ್ಗಳು ಆಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಗಮನಕ್ಕೆ ಏನಾದರೂ ರಮೇಶ್ ಜಾರಕಿಹೊಳಿ ನಮ್ಮ ಆಪ್ತರು, ನಮ್ಮ ನಾಯಕರು, ನಾವು ಒಪ್ಪುತ್ತೀನಿ. ಆದರೆ ಅವ್ರು ಬೇರೆ ಪಕ್ಷದಲ್ಲಿದ್ದಾರೆ, ನಾವು ಬೇರೆ ಪಕ್ಷದಲ್ಲಿದ್ದೀವಿ. ಆದರೆ ಮೊದಲಿಂದು ನಮ್ಮದು ಅವ್ರದ್ದು ಕುಟುಂಬದ ಸಂಬಂಧಿದ್ದ ಕಾರಣ ನಮ್ಮ ಅಗ್ದಿ ಅವ್ರು ನಮ್ಮಂದ್ರೆ ಇದ್ದಂಗೆ ಇದ್ದಾರೆ. ಅವರಿಗೂ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತೇಳಿ ಅವರಿಗೂ ಇದು ಗಮನಕ್ಕೆ ತಂದೀನಿ. ಆಮೇಲೆ ನಾ ನಿನ್ನೆ ಸಂಜೆಗೆ DC ಸಾಹೇಬ್ರ ಜೊತೆನೂ ಮಾತಾಡಿದ್ದೀನಿ ಈ ವಿಷಯ. ಆಮೇಲೆ AC ಅವರಿಗೂ ಹಚ್ಚಿದ್ದೆ. AC ಅವರು ಎಲ್ಲೂ ಮೀಟಿಂಗ್ದಲ್ಲಿದ್ದರು, ಅದಕ್ಕೆ ಅವ್ರ ಕೂಡ ಮಾತಾಡೋಕ್ಕಾಗಲಿಲ್ಲ. ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೀರಿ? ಚುನಾವಣೆ ಆಯೋಗಕ್ಕೂ ನಾವು ಈಗ ಮಾಡ್ತಾ ಇದ್ದೇವೆ. ಚುನಾವಣೆ ಆಯೋಗ, ಹೈಕೋರ್ಟು, ಆಮೇಲೆ DC ಅವರಿಗೂ ಈಗ ನಮ್ಮ ವಕೀಲರ ಮುಖಾಂತರ ಅದನ್ನು ಮಾಡ್ತಾ ಇದ್ದೀವಿ.
ಈ ಟೋಟಲ್ ಇಲ್ಲಿ ಇದು ಒಂದೇ ಎಲ್ಲ ಇಲ್ಲ ಎಲ್ಲ ಸ್ಕೂಟ್ನಿ ಎಲ್ಲ ಅಂದ್ರೆ ಒಟ್ಟು ಸ್ಕೂಟ್ನಿ ನಡೆದಾಗ ಇದನ್ನ ಅರ್ಧದಾಗ ಬಿಟ್ಟು ಚುನಾವಣಾ ಆಯೋಗದ ಒಂದು ಆದೇಶ ಒಂದ ಪರ್ಪಸ್ ಏನಾಗಿದೆ, 10 ಸೀಟ್ಗೆ ಅವ್ರದ್ದು ಏನು ಅಭ್ಯಂತರ ಇರಲಿಲ್ಲ, ಆದ್ರೆ ಪರ್ಪಸ್ ಲಿ ಎಷ್ಟು ಸೀಟ್ಗೆ ಅವ್ರದ್ದಿದೆ ನನ್ನ ಅಪೋಸ್ ಆಗತ್ತೆ ಅಂತ ಹೇಳಿ ಅವ್ರಿಗೆ ಒಂದು ಭಯ ಇದೆ. ಆ ಭಯ ಅವ್ರಿಗಿದ್ದ ಕಾರಣ ಅವ್ರ ಆಫೀಸರ್ಗಳ ಮೇಲೆ ಒತ್ತಡ ತರ್ತಾರೆ. ನಾನು ನೇರವಾಗಿ ತಹಸೀಲ್ದಾರ್ ಅವರಿಗೆ ನಿನ್ನೆ ನಾ ಆಗಲಿ ನಮ್ಮ ಮಾಜಿ ಶಾಸಕರಾಗಲಿ ಕಾಕಾ ಸಾಹೇಬ್ ಪಡ್ಲ ಅವರು 3 ಸಲ ಅವ್ರಿಗೆ ಫೋನ್ ಮಾಡಿದರು, ನಾ 3-4 ಸಲ ಫೋನ್ ಮಾಡಿದ್ದೀನಿ, ನಮಗೆ ಅವ್ರು ಉತ್ತರ ಕೊಡ್ತಾ ಇಲ್ಲ, ನಮ್ಮ ಫೋನ್ ತೆಗಿತಾ ಇಲ್ಲ. ಅಲ್ಲ ಸರ್, ಇದನ್ನ ಯಾಕಂದ್ರೆ ಸ್ಕೂಟ್ನಿ ಉಳಿಸೋ ಚುನಾವಣಾ ಆಯೋಗದ ಆದೇಶ ಉಲ್ಲಂಘನೆ ಮಾಡಿದ್ರು, ಇದ್ರದ್ದು ಏನು ಸ್ಟ್ರಿಕ್ಟ್ ಆಕ್ಷನ್ ಮಾಡ್ಬೇಕಂತ ಏನು? ಅದೇ ನಾವು ನಿಮ್ಗೆ ಯಾಕೆ ಕರೆದು ಅಂದರೆ, ನಮ್ಮ ಧ್ವನಿ ನಿಮ್ಮ ಚಾನಲ್ ಮುಖಾಂತರ ಎಲ್ಲರಿಗೂ ಹೋಗಲಿ ಅಂತೇಳಿ ನಿಮ್ಗೆ ಕರಿ ಉದ್ದೇಶ ಅದೇ ಐತಿ. ಯಾಕಂದ್ರೆ ನಾವು DC ಅವ್ರಿಗೂ ಈಗಾಗಲೇ ಅವ್ರ ಕಿವಿ ಮೇಲೆ ಹಾಕಿದ್ದೀವಿ, ಉಸ್ತುವಾರಿ ಸಚಿವರಿಗೂ ಹಾಕಿದ್ದೀವಿ, ಆ ಜೊತೆಗಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ಗೂ ಹಾಕಿದ್ದೀವಿ. ಆದರೆ ಯಾರೂ ಇದ್ರ ಮೇಲೆ ಇದನ್ನು ಮಾಡ್ತಾ ಇಲ್ಲ. ನಾವು ಇದಾಗಿದ್ದೇವೆ ಅಂದರೆ ಟೋಟಲಿ ನಾವು ಒನ್ ಸೈಡೆಡ್ ಅಂದರೆ ಹೇಳ್ಬೇಕಂದ್ರೆ, ಯಾಕಂದ್ರೆ ನೀವು ರಮೇಶ್ ಜಾರಕಿಹೊಳಿ ಅವರು ನೀವು ಒಂದು ಫೋನ್ ಮಾಡಿದ್ರೆ ಅವರೆಲ್ಲ ಕೇಳುವಂಥ ಪರಿಸ್ಥಿತಿ ಒಳಗೆ ರಮೇಶ್ ಜಾರಕಿಹೊಳಿ ಇವರು ನೀವೇನು ಆರೋಪ ಮಾಡ್ತಾ ಇದ್ರು ಒಂದೇ ಪಕ್ಷದಲ್ಲೇ ಇದ್ದಾರೆ. ಅವ್ರ ಥ್ರೂ ಹೇಳಿದ್ರೆ ಇದು ಮಾಧ್ಯಮಕ್ಕೆ ತಂದು ಇಷ್ಟೆಲ್ಲ ಪ್ರಚಾರ ಮಾಡುವಂಥ ವಿಷಯನೇ ಅಲ್ಲ. ಈಗೇನು ಅಂತಂದ್ರೆ ಇದರಲ್ಲಿ ಬೇರೆ ಕಾಣ್ತಾ ಇದೆ ಪಕ್ಷ ಅವರು ಇದು, ನಾ ಅದರಲ್ಲಿ ಜಾಸ್ತಿ ಮಾತಾಡೋಂಗಿಲ್ಲ, ನಮ್ಮ ವೈಯಕ್ತಿಕ ಸಂಬಂಧಿದವು ಆ ಮಾತು ಬೇರೆ, ಇದು ರಾಜಕೀಯ ಐತಿ, ಇದು ರಾಜಕಾರಣ ಐತಿ, ಇದರಲ್ಲಿ ನಾ ಅವ್ರಿಗೇನು ದೋಷ ಕೊಡೋಲ್ಲ. ಅವ್ರು ಯಾವತ್ತೂ ನಮ್ಮ ನಾಯಕರು, ಅದ್ರ ಬಗ್ಗೆ ಸಂಶಯ ಇಲ್ಲ. ಅವ್ರು ಆದರೆ ಪಕ್ಷ ಬೇರೆ ಇತ್ತು, ಮುಂಚೆ ಅವ್ರು ಕಾಂಗ್ರೆಸ್ನಾಗಿದ್ದರು, ಈಗಾಗಲೇ ಈಗಿನ ಸಂಬಂಧ ಅಲ್ಲ, ಕಳೆದ 20 ವರ್ಷದಿಂದ ಅವ್ರದ್ದು ನಮ್ಮದು ಸಂಬಂಧ ಇದೆ. ಸಿನ್ಸ್ 1999 ಯಾವಾಗ ಸತೀಶ್ ಜಾರಕಿಹೊಳಿ ಫಸ್ಟ್ ಟೈಮ್ MLC ಆದರು ಅವಾಗಿಂದ ಇವತ್ತುವರೆಗೆ ನಾವು ಜಾರಕಿಹೊಳಿ ಸಂಸದರಲ್ಲ ಸರ್ ರಮೇಶ್ ಜಾರಕಿಹೊಳಿ BJP ಅವ್ರ ಪಕ್ಷ ಇದೆ, ಅವ್ರವ್ರು ಮಾತಾಡ ಅವ್ರ ಒಳಗಿಂದ ಸಂಬಂಧ ನಾ ಏನು ಹೇಳೋಕ್ಕಾಗೋದಿಲ್ಲ ಸರ್. ನಮ್ಮ ಸಂಬಂಧ ಏನಿದೋ ನಾ ಹೇಳಿದೆ, 20 ವರ್ಷದಿಂದ ನಾವಾಗಲಿ ಕಾಕಾ ಸಾಹೇಬ್ ಪಾಟೀಲ್ ಅವರು ಸ್ನೇಹಿತರು ಅವರು ರಮೇಶ್ ಜಾರಕಿಹೊಳಿ, ಯಾಕಂದ್ರೆ ಅವ್ರು ಕೂಡಿ ಒಟ್ಟಿಗೆ ಫಸ್ಟ್ ಟೈಮ್ MLA ಆಗಿದ್ದರು, ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದರು, ಹಿಂಗಾಗಿ ಎಲ್ಲರದ್ದು ಸಂಬಂಧ ಇದೆ. ಜಾರಕಿಹೊಳಿ ಕುಟುಂಬದ ನಂಗೆ ಅನಿಸಿದ್ದು ನಮ್ಮ ಇಡೀ ಮತಕ್ಷೇತ್ರದಾಗ ಇಲ್ಲಿ ಯಾರು ಕಾಂಗ್ರೆಸ್ BJP ಸಂಬಂಧ ಇಲ್ಲ, ಎಲ್ಲರದ್ದು ಸಂಬಂಧ ಇದೆ ಅವ್ರಿಗೂ. ಸತೀಶ್ ಜಾರಕಿಹೊಳಿ ಇರಲಿ, ರಮೇಶ್ ಜಾರಕಿಹೊಳಿ ಇರಲಿ, ಮಹಜನ್ ಜಾರಕಿಹೊಳಿ ಇರಲಿ, ಯಾರೂ ಇರಲಿ, ಯಾಕಂದ್ರೆ ವೈಯಕ್ತಿಕ ಕುಟುಂಬ, ಅವ್ರ ಕುಟುಂಬ ಮೇಲೆ ಪ್ರೇಮ ಮಾಡೋ ಮಂದಿ ಜಾಸ್ತಿ ಇದೆ ಇಲ್ಲಿ. ರಾಜಕಾರಣಕ್ಕೇನು ಸಂಬಂಧ ಇಲ್ಲ, ನಮ್ಮದು ರಾಜಕಾರಣ ಸಂಬಂಧ, ಅವ್ರ ಪಕ್ಷ ಬೇರೆ ಇದೆ, ನಮ್ಮ ಪಕ್ಷ ಬೇರೆ ಇದೆ, ಅದನ್ನು ವೈಯಕ್ತಿಕ ಸಂಬಂಧ ಇದು. ಓಕೆ, ಅದಕ್ಕೆ ಇದಕ್ಕೆ ಏನು ಸಂಬಂಧ? ಗ್ರಾಮದ ಮುಖಂಡ ನಿರಂಜನ್ ಪಾಟೀಲ್, ಗಜಾನನ ಪಾಡ್ಕರ್, ಪ್ರಕಾಶ್ ಪಾಟೀಲ್, ರಾವ್ ಸಾಹೇಬ್ ಗೋರ್ವಾಡಿ, ಮಹಾರುದ್ರಸ್ವಾಮಿ, ಉತ್ತಮ್ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಮೀಸಲಾತಿ ಬಗ್ಗೆ BJP ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ವಾತಾವರಣ ಉಂಟಾದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಎದುರು ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಪ್ರತಿಭಟನೆ ನಡೆಸಿದರು.